ನಮಸ್ತೆ ವೀಕ್ಷಕರೇ, ಖ್ಯಾತ ನಟನಾಗಿ ಸುಮಾರು 150ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಲ್ಲದೆ ಸುಮಾರು 30ಕ್ಕೂ ಅಧಿಕ ಧಾರಾವಾಹಿಗಳಲ್ಲಿ ನಟಿಸಿ 2003ರಲ್ಲಿ ಖ್ಯಾತ ನಟನಾಗಿ ಹೊರಹೊಮ್ಮಿ ಅತ್ಯುತ್ತಮ ನಟ ಪ್ರಶಸ್ತಿಗೆ ಪಾತ್ರರಾದವರು ಇದೀಗ ಸಾವನ್ನಪ್ಪಿದ್ದಾರೆ. ಇವರು ಯಾರು ಅಂತ ಗೊತ್ತಾದರೆ ನಿಜಕ್ಕೂ ಒಂದು ಕ್ಷಣ ಕಣ್ಣೀರು ಬರುತ್ತೆ. ಇವರ ಸಾವಿನ ಸುದ್ದಿಯನ್ನು ತಿಳಿದು ಚಿತ್ರರಂಗದ ಗಣ್ಯರು ಅಭಿಮಾನಿಗಳು ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾದರೆ ಈ ನಟ ಯಾರು, ಇವರಿಗೆ ಏನಾಗಿತ್ತು, ಈ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ. ಯಾರು ಕೂಡ ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಅದಕ್ಕೂ ಮುನ್ನ ವೀಕ್ಷಕರೇ, ಈ ವರ್ಷದಲ್ಲಿ ಆಗುತ್ತಿರುವ ಸಾವು ನೋವುಗಳು ಕಡಿಮೆಯಾಗಲಿ, ಹಾಗೆ ಸಾವನ್ನಪ್ಪಿದವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ನೀವು ಕೂಡ ಬಯಸುವುದಾದರೆ ಕೂಡಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ವೀಕ್ಷಕರೇ, ಕೊರೋನಾದಿಂದ ಸಾಕಷ್ಟು ಸಾಮಾನ್ಯ ಜೊತೆಗೆ ದೊಡ್ಡ ಸೆಲೆಬ್ರಿಟಿಗಳು ಕೂಡ ಸಾವನ್ನಪ್ಪುತ್ತಿದ್ದಾರೆ. ಅದರಲ್ಲೂ ನಮ್ಮ ಕನ್ನಡ ಚಿತ್ರರಂಗ ಒಂದೇ ಅಲ್ಲ, ಭಾರತದ ಚಿತ್ರರಂಗದ ಅತಿ ದೊಡ್ಡ ಗಣ್ಯಾತಿ ಗಣ್ಯರು ಈ ವರ್ಷ ಕೊರೋನಾದಿಂದ ಮತ್ತು ಅನಾರೋಗ್ಯದಿಂದ ಸಾವನ್ನಪ್ಪಿದ್ದಾರೆ. ಇದೀಗ ಇದೇ ಸಾಲಿಗೆ ಮತ್ತೊಬ್ಬ ನಟ ಸೇರಿಕೊಂಡಿದ್ದಾರೆ. ಹೌದು, ಪ್ರಸಿದ್ಧ ಸಿನಿಮಾಗಳಾದ ಮಸ್ತಿ, ಹೀರೋಯಿನ್, ಹೇ ಬೇಬಿ ಹೀಗೆ ಹಲವಾರು ಚಿತ್ರಗಳಲ್ಲಿ ನಟಿಸಿರುವ ಖ್ಯಾತ ನಟರೊಬ್ಬರು ಇದೀಗ ಕೊರೋನಾ ಸೋಂಕಿನಿಂದಾಗಿ ನಗರದ ಆಸ್ಪತ್ರೆಯಲ್ಲಿ 3-4 ದಿನಗಳಿಂದ ಚಿಕಿತ್ಸೆಯನ್ನು ಪಡೆದರೂ ಅದು ಫಲಿಸದೆ ಸಾವನ್ನಪ್ಪಿದ್ದಾರೆ. ಈ ನಟ ಬೇರೆ ಯಾರು ಅಲ್ಲ, ವಿಕ್ರಮ್ಜಿತ್ ಕನ್ವರ್ಪಾಲ್ ಅವರು. ಈ ನಟ ಹಿಂದಿ ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿದ್ದರು. ಇದೀಗ ಕಳೆದ ವಾರವಷ್ಟೇ ಇವರು ಸಾವನ್ನಪ್ಪಿದ್ದಾರೆ. ಇವರ ಸಾವಿನ ವಿಚಾರ ಕೇಳಿ ಕರ್ನಾಟಕದ ಅತಿ ಗಣ್ಯಾತಿ ಗಣ್ಯರು ನಟ ನಟಿಯರು ಕೂಡ ಇವರಿಗೆ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ನೀವು ಕೂಡ ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಬಯಸುವುದಾದರೆ ತಪ್ಪದೇ ಕಮೆಂಟ್ ಬಾಕ್ಸ್